ಬಿಜೆಪಿ ಪಕ್ಷ ನನ್ನನ್ನು ಗುರುತಿಸಿದರೆ ಖಂಡಿತವಾಗಿಯೂ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದ ಸಮಾಜ ಸೇವಕ ವಿಮೋಹನ್ ಕೃಷ್ಣ. ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ವಿಮೋಹನ್ ಕೃಷ್ಣ ಅವರ ಮಹತ್ವಾಕಾಂಕ್ಷಾ ಸೇವೆಯಾದ ಉಚಿತ ನೋಟ್ ಪುಸ್ತಕ ಕಾರ್ಯಕ್ರಮ ಇಂದು ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಿಂದ ಪ್ರಾರಂಭವಾಗಿ ಪೆಡ್ಡಂಪಲ್ಲಿ, ಕೆಜಿ ಕೋಟೆ, ರೆಡ್ಡಿಹಳ್ಳಿ, ಕೂಡಕಲ್ಲು, ನಾಗಶೆಟ್ಟಹಳ್ಳಿ, ಬ್ಯಾಟರಾಯನಹಳ್ಳಿ, ಬೇತಮಂಗಲ ಸೇರಿ ಸುಮಾರು 10 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಂಗವಿಕಲ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ನೀಡಿ ಮಾಧ್ಯಮದ ಜೊತೆ ಮಾತನಾಡಿದ ಸಮಾಜ ಸೇವಕ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಮುಂದಿನ ವಿಧಾನಸಭಾ ಸ್ವಕ್ಷೇತ್ರ ಆಕಾಂಕ್ಷಿ ಅಭ್ಯರ್ಥಿ ವಿ ಮೋಹನ್ ಕೃಷ್ಣ, ಬಿಜೆಪಿ ಪಕ್ಷ ನನ್ನನ್ನು ಗುರುತಿಸಿದರೆ ನನ್ನ ಕ್ಷೇತ್ರದ ಜನತೆ ಆಶೀರ್ವಾದ ನೀಡಿದ್ದೆ, ಆದಲ್ಲಿ ಖಂಡಿತವಾಗಿಯೂ ನನ್ನ ಸ್ವಕ್ಷೇತ್ರ ಕೆಜಿಎಫ್ನಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ. ಈಗಾಗಲೇ ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣವನ್ನು ಕ್ಷೇತ್ರದ ಜನತೆ ವಿರೋಧಿಸುತ್ತಿದ್ದು ಸ್ವಕ್ಷೇತ್ರ ಅಭ್ಯರ್ಥಿಯ ಕೂಗು ಕೇಳಿ ಬರ್ತಾ ಇದೆ. ಈಗಾಗಲೇ ಸುಮಾರು 4.5 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಕ್ಷೇತ್ರದ ಜನತೆಗೆ ಸದಾ ಸೇವೆ ಮಾಡುವ ಉದ್ದೇಶದಿಂದ ಬಿಜೆಪಿ ಪಕ್ಷ ಕುಟುಂಬ ರಾಜಕಾರಣವನ್ನು ಬಿಟ್ಟು ಸ್ವಕ್ಷೇತ್ರ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಆದಲ್ಲಿ ಖಂಡಿತವಾಗಿಯೂ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಮ್ಮ ಅಭಿಮಾನಿಯಾದ ಕಮಸಂದ್ರ ನಂದೀಶ್ ಬಾಬು ಆರ್ ಅವರು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಿಂದ ಧರ್ಮಸ್ಥಳದಲ್ಲಿ ಮೋಹನ್ ಕೃಷ್ಣ ಅವರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ ಭಾವಚಿತ್ರವನ್ನ ಪ್ರದರ್ಶಿಸಿದ್ದ ಯುವ ಮುಖಂಡ ನಂದೀಶ್ ಬಾಬು ಅವರ ಬಗ್ಗೆ ಮಾತನಾಡಿ, ಇಂತಹ ರಕ್ತ ಸಂಬಂಧಕ್ಕಿಂತ ಹೆಚ್ಚಾದ ಅಭಿಮಾನಿಯನ್ನು ಪಡೆದುಕೊಂಡಿರುವುದು ನನ್ನ ಪೂರ್ವ ಜನ್ಮದ ಸುಕೃತ ಎಂದು ಭಾವಿಸುತ್ತೇನೆ ಎಂದರು. ಅವರಿಗೆ ಎಂದು ಚಿರಋಣಿಯಾಗಿರುತ್ತೇನೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರವಿರೆಡ್ಡಿ, ಕಮ್ಮಸಂದ್ರ ಹಿರಿಯ ಮುಖಂಡರಾದ ಕೆಎಂ ಗೋಪಾಲ್, ನಾರಾಯಣಸ್ವಾಮಿ, ರಾಜಪ್ಪ, ಮುಖಂಡರಾದ ಕೃಷ್ಣಪ್ಪ ಗಂಗಿರೆಡ್ಡಿ, ಯುವ ಮುಖಂಡ ನಂದೀಶ್ ಬಾಬು, ಚಂದ್ರಬಾಬು, ಬ್ಯಾಟರಾಯನಹಳ್ಳಿ ಕುಮಾರ್, ವಿಶ್ವನಾಥ್, ಶಾಲಾ ಶಿಕ್ಷಕರು ಹಾಗೂ ಇತರರು ಭಾಗವಹಿಸಿದ್ರು. ವರದಿ ಶ್ರೀನಾಥ್ ನಾಸ್ತಿಕ್, ಜೈ ಭೀಮ್ ನ್ಯೂಸ್. ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಆರ್ಕೆ ಫೌಂಡೇಶನ್ ತಯಾರಿ ಆಯ್ತೆ. ಈ ಒಂದು ನೋಟ್ಬುಕ್ ಅನ್ನು ಕೊಡುವಂತ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ದೀರಿ? ನಿರಂತರವಾಗಿ ಅವರ ಒಂದು ಟೈಮನ್ನು ನಮ್ಮ ಫೌಂಡೇಶನ್ಗೆ ಅರ್ಪಿಸ್ತ ರವಿರೆಡ್ಡಿ ಸರ್ ಅವರು ಸುಮಾರು 1 ತಿಂಗಳ ಕಾಲಗಳಿಂದ ಈ ನಮ್ಮ ಆರ್ಕೆಡ್ ಫೌಂಡೇಶನ್ ಕಡೆಯಿಂದ ಗುರುತಿಸ್ಕೊಳ್ತಾ ಇದ್ದಾರೆ. ಮತ್ತು ಶಾಲೆಯಲ್ಲಿ ಹೇಳ್ತಂತ ನಮ್ಮ ಶಿಕ್ಷಕರ ಮಾತು ಇನ್ನೂ ಕೇಳಿದರೆ ಇನ್ನೂ ಒಂದು ಎತ್ತರ ಸ್ಥಾನಕ್ಕೆ ಬೆಳಿಬೋದಿತ್ತು ಅನ್ನೋ ಒಂದು ಮನಸ್ಥಿತಿ ಹಾಗೂ ಒಂದು ಕೊರಗು ನನಗೂ ಕಾಡ್ತಾ ಇದೆ. ಇದುವರೆಗೂ ಈ ಶಾಲೆಗೆ ದತ್ತು ತಗೊಂಡಿರೋರು, ನಾವು ಗಲಾಟೆ ಮಾಡಿ ಶಾಲೆ ದತ್ತು ಕೊಟ್ಟಿದ್ವಿ, ಇದುವರೆಗೂ ಬಂದು ನಮ್ಮ ಶಾಲೆಯಲ್ಲಿ ಏನಾಗಿದೆ ಅಂತ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ರೂಮ್ ಹಾಕ್ಬೋದು, ರಿಪೇರಿ ಮಾಡ್ಬೋದು, ಬಟ್ ಶಾಲೆ ಮಕ್ಕಳ ವ್ಯವಸ್ಥೆ ಏನಂತ ಹೇಳ್ಬಿಟ್ಟು ನೋಡ್ಬೇಕಾದ್ರೆ ನಮ್ಮ ಮಾರ್ಕೆ ಫೌಂಡೇಶನ್ ಏನ್ ಇಂಟ್ರೆಸ್ಟ್ ತಗೊಂಡಿದೆ ಅದನ್ನ ಎಲ್ಲರೂ ಕೂಡ ತಗೊಂಡ್ರೆ ಆ ಟೀಚರ್ ಜೊತೆಯಲ್ಲಿ ಮಕ್ಕಳು ಕೂಡ ಅಭಿವೃದ್ಧಿ ಆಗೋದಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಅಂತಕ್ಕಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಎಲ್ಲ ಮಾಡ್ತಾರೆ, ಆದ್ರೆ ಶಾಲೆಗಳಿಗೆ ಮಾಡತಕ್ಕಂಥ ವಿದ್ಯಾರ್ಥಿ ದಾನ ಅವರು ನಿಮಗೆ ಉಪಾಧ್ಯಾಯರು ಏನು ವಿದ್ಯೆ ಕೊಡ್ತಾರೋ ಹೌದು. ಅದು ಬಹುಶಃ ನನ್ನ ಜೊತೆಯಲ್ಲಿ ಅವ್ರು ಇರಬೇಕು ಅಥವಾ ನಾವು ಅವ್ರ ಜೊತೆಯಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಆ ಸಂಬಂಧವನ್ನು ಸೃಷ್ಟಿ ಮಾಡಿಲ್ಲ ಅಂತಂದರೆ ಇವತ್ತು ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಯಾವುದೋ ಒಂದು ಬಂಧುತ್ವನ ಇರಲ್ಲ. ಆದರೆ ಇವತ್ತು ಎಲ್ಲದನ್ನು ಮೀರಿ ನಮ್ಮ ನಂದೀಶ್ ಅಣ್ಣ ಅವರು ನನ್ನ ಅಣ್ಣ ಅಲ್ಲ, ತಮ್ಮ ಅಲ್ಲ, ಅಕ್ಕ ಅಲ್ಲ, ತಾಯಿ ಅಲ್ಲ, ತಂದೆ ಅಲ್ಲ, ನಾನು ಎಲ್ಲ ನಾನು ಅನ್ನೋ ಒಂದು ರೀತಿಯಲ್ಲಿ ಅಲ್ಲಿವರೆಗೂ ನನ್ನ ಹೆತ್ತ ತಂದೆ ತಾಯಿ ಸಹ ಇನ್ನೂ ಆ ಕೆಲಸ ಮಾಡಿಲ್ಲ, ನನ್ನ ಒಡಹುಟ್ಟಿದವರು ಕೂಡ ಆ ಕೆಲಸ ಮಾಡಿಲ್ಲ. ವಿಶೇಷವಾಗಿ ಈ ಇಡೀ ಎಂಟೈರ್ ಕ್ಷೇತ್ರದ ಜನತೆ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಪ್ರೀತಿ, ಪ್ರೇಮ, ವಿಶ್ವಾಸವನ್ನು ನಾನು ಶಾಸಕನಾಗಲಿ, ಶಾಸಕನ ಆಗದೇ ಬಿಡಲಿ, ರಾಜಕೀಯವಾಗಲಿ ಮುಂದೆ ಬರಲಿ, ಮುಂದೆ ಆಗದೆ ಹಿಂದೆ ಆಗಲಿ, ನಾನು ಅವರ ಒಂದು ತ್ಯಾಗವನ್ನು, ಅವರ ಒಂದು ಕೆಲಸವನ್ನು ನನ್ನ ಉಸಿರಿವರೆಗೂ ಮರೀಲಿಕ್ಕಾಗಲ್ಲ. ಅಂಥವು ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗಲೂ ನಾನು ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಪಕ್ಷ ಗುರುತಿಸುವಂಥ ಕೆಲಸ ಮಾಡಬೇಕು ಅಂತ ಜನರು ಒಂದು ಆಸೆ ಪಡ್ತಾ ಇದ್ದಾರೆ. ವಿಶೇಷವಾಗಿ ಈ ಕೆಜಿಎಫ್ ತಾಲೂಕಿನಲ್ಲಿ ಏನು ಈ ಒಂದು ಕುಟುಂಬ ರಾಜಕಾರಣ ಎನ್ನೋ ಒಂದು ಪದ ಎದ್ದಾಡ್ತೈತೆ, ಅದು ಕೊನೆ ಆಡಬೇಕು ಅನ್ನೋ ಒಂದು ಚಿಂತೆ ಪ್ರತಿಯೊಬ್ಬ ಮತದಾರ ಬಾಂಧವರಲ್ಲೂ ಇವತ್ತು ಒಂದು ಆಸೆ ಮೂಡೈತೆ. ಬಹುಶಃ ಪಕ್ಷ ಇದನ್ನು ಗಮನಿಸುತ್ತೆ. ನಾವು ಬಿಜೆಪಿ ಅಂತ ಹೇಳ್ಕೊಳ್ಳೋವಾಗ ಪ್ರತಿಯೊಬ್ಬರು ಹೇಳ್ತಾರೆ
ರಾಹುಲ್ ಗಾಂಧಿಯವ್ರನ್ನ ವಿಮರ್ಶನೆ ಮಾಡ್ತಾರೆ, ಇಂದಿರಾ ಗಾಂಧಿನ ವಿಮರ್ಶನೆ ಮಾಡ್ತಾರೆ, ಸೋನಿಯಾ ಗಾಂಧಿಯವ್ರನ್ನ ವಿಮರ್ಶನೆ ಮಾಡ್ತಾರೆ. ಕಾರಣ ಇಷ್ಟೇ, ಒಂದೇ ಕುಟುಂಬದಲ್ಲಿರುವಂಥವರು ರಾಜಕಾರಣ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ. ಸೊ ವಿಶೇಷವಾಗಿ ನಾವು ಬಿ ಜೆ ಪಿ ಅನ್ನೋರು ಇದಕ್ಕೆ ಮೊದಲನೇದಾಗಿ ಉತ್ತರ ಕೊಡಬೇಕಾಗತ್ತೆ. ಕುಟುಂಬದ ರಾಜಕಾರಣ ಅಂದರೆ ನಮ್ಮ ಕ್ಷೇತ್ರದಲ್ಲೂ ಕುಟುಂಬದ ರಾಜಕಾರಣ ನಡೀತೈತೆ. ಮತ್ತು ಅದರಲ್ಲಿ ಇನ್ನೊಂದು ಅರ್ಥ ಬೇಡ. ನಾನು ಮಾನ್ಯ ಮಾಜಿ ಸಚಿವರುಗಳ ಶಾಸಕರಾದಂಥವ್ರನ್ನ ಕುರಿತು ಹೇಳ್ತಾ ಇಲ್ಲ, ಇದು ರೂಪಕ.